ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್, ಹ್ಯಾವ್ ಎ ಬ್ಲೆಸ್ಸ್ಡ್ ಡೇ. ಈ ದಿನ ನಿಮಗೆ ಪ್ರಭುವಿನ ಆಶೀರ್ವಾದ ವರದಾನ ಲಭಿಸಲಿ. ಲೂಕನು ಬರೆದ ಮತ್ತೆಯನ್ನು ಬರೆದ ಶುಭ ಸಂದೇಶ 7:14 ವಾಕ್ಯ ಪ್ರಭುಸಿಡುತ್ತಾರೆ. ಈ ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ, ಅವನ ಜೀವನ ಸದೃಢವಾಗಿರುವುದು. ನನ್ನ ವಾಕ್ಯವನ್ನು ಆಲಿಸಿ ಅದರಂತೆ ಜೀವಿಸುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ನೆರೆ ಬಿತ್ತು, ನೆರೆ ಬಂತು, ಮಳೆ ಬಿತ್ತು, ಗಾಳಿ ಬೀಸಿ ಮನೆಗೆ ಅಪ್ಪಳಿಸಿತು, ಮನೆಯೂ ಸುಭದ್ರವಾಗಿತ್ತು. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ಪ್ರಭುವಿನ ವಾಕ್ಯವನ್ನು ಆಲಿಸಿ ಧ್ಯಾನಿಸುತ್ತಾ ಆರಾಧಿಸಲು ನಾವು ಸೇರಿದ್ದೇವೆ. ಪ್ರತಿದಿನ ಪ್ರಭುವನ್ನು ಆರಾಧಿಸ್ತಾ ಇದ್ದೇವೆ, ಪ್ರಭುವಿನ ನಾಮಸ್ಮರಣೆ ಮಾಡುತ್ತಿದ್ದೇವೆ. ಅವರ ವಾಕ್ಯವನ್ನು ಆಲಿಸಿ ಅದರಂತೆ ವಿಧೇಯರಾಗಿ ನಮ್ಮ ಜೀವನವನ್ನು ನಡೆಸಿದರೆ ನಾವು ಕೂಡ ಸದೃಢವಾಗಿರುವಂಥವರು. ನಮ್ಮ ಜೀವನವು ಸಹ ಬಂಡೆಯ ಮೇಲೆ ಕಟ್ಟಿದ ಮನೆಯಂತೆ ಸದೃಢವಾಗಿರೋದು. ನಮ್ಮ ಜೀವ ಆತ್ಮವು ಬಂಡೆಯ ಮೇಲೆ ಕಟ್ಟಿದ ಮನೆಯಂತೆ ಸದೃಢವಾಗಿ ಸಮೃದ್ಧವಾಗಿರುವುದು. ಆದ್ದರಿಂದ ಪ್ರಭುವಿಗೆ ಸ್ತೋತ್ರ ವಂದನೆ ಸಲ್ಲಿಸೋಣ. ಈ ಮುಂಜಾನೆ ಸಮಯದಲ್ಲಿ ಪ್ರಭುವಿನ ನಾಮಸ್ಮರಣೆ ಮಾಡೋಣ, ಪ್ರಭುವನ್ನು ಆರಾಧಿಸೋಣ. ನಾನು ಮಾತ್ರವಲ್ಲ, ನೀವು ಮಾತ್ರವಲ್ಲ, ನಮ್ಮ ಸ್ನೇಹಿತರು, ಕುಟುಂಬಸ್ಥರು ಪ್ರತಿಯೊಬ್ಬರನ್ನು ಈ ಆರಾಧನೆಗೆ ಆಹ್ವಾನಿಸಿರಿ. ಪ್ರತಿದಿನ ಪ್ರಭುವಿನ ಆರಾಧನೆ ಮಾಡುವಾಗ ಅವರ ವಾಕ್ಯವನ್ನು ಆಲಿಸಿ ಆ ವಾಕ್ಯ ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ನೆಲೆಗೊಂಡಿರಲಿ. ಆಗ ನಾವು ಸಹ ಬಂಡೆಯ ಮೇಲೆ ಮನೆ ಕಟ್ಟಿದವರಿಗೆ ಸಮಾನರಾಗುತ್ತೇವೆ. ಸದೃಢವಾಗಿರುವುದು, ಸುಭದ್ರವಾಗಿರುವುದು ನಮ್ಮ ಜೀವಾತ್ಮ. ಈ ಕ್ಷಣದಲ್ಲಿ ಪ್ರಭುವಿನ ನಾಮಸ್ಮರಣೆ ಮಾಡೋಣ, ಪ್ರಭುವಿನ ನಾಮಕ್ಕೆ ಸ್ತೋತ್ರ ಮಾಡೋಣ. ಕೀರ್ತನೆ 27 ಹೇಳುತ್ತದೆ, ವಾಕ್ಯವೊಂದು: ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ, ನಾನಾರಿಗೂ ಅಳುಕೆನು, ನನಗೆ ಬಾಳಿಗಾದರ ಪ್ರಭುವೇ, ನಾನಾರಿಗೂ ಅಂಜೆನು. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ನಾನದನ್ನೇ ನಿರೀಕ್ಷಿಸಿದೆ ಆತನಿಂದ, ವಾಸಿಸಬೇಕು, ನಾನಾತನ ಮಂದಿರದಲ್ಲಿ ತಲ್ಲೀನನಾಗಬೇಕು, ನಾನಾತನ ಪ್ರಸನ್ನತೆಯಲ್ಲಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರಭುವೇ ನನಗೆ ಬೆಳಕು, ಪ್ರಭುವೇ ನನಗೆ ರಕ್ಷೆ, ಪ್ರಭುವೇ ನನಗೆ ಆಧಾರ, ಪ್ರಭುವೇ ನನ್ನ ಜೀವನದ ಸಂರಕ್ಷೆ. ನಾನು ಯಾರಿಗೂ ಅಳುಕುವ ಅಗತ್ಯವಿಲ್ಲ, ಯಾರಿಗೂ ಅಂಜುವ ಅಧಿಕವಿಲ್ಲ, ಯಾರಿಗೂ ಭಯಪಡುವ ಅಗತ್ಯವಿಲ್ಲ, ಯಾವುದೇ ಸಂದರ್ಭ ಪರಿಸ್ಥಿತಿಗೂ ನಿರಾಶರಾಗುವ ಭರವಸೆ ಕಳೆದುಕೊಳ್ಳುವ ಅಗತ್ಯವಿಲ್ಲ. ಯಾಕೆಂದರೆ ಪ್ರಭುವೇ ನನಗೆ ಬೆಳಕು, ಅವರೇ ನನಗೆ ರಕ್ಷೆ. ಪ್ರಭುವಿನ ವಾಕ್ಯದಲ್ಲೇ ನನ್ನ ಜೀವನ, ನನ್ನ ಬಾಳು, ನನ್ನ ಆತ್ಮ, ನನ್ನ ಪ್ರಾಣ, ಜೀವ ಎಲ್ಲವೂ ಕಟ್ಟಲ್ಪಟ್ಟಿದೆ, ಸುಭದ್ರವಾಗಿದೆ. ಈ ವಿಶ್ವಾಸ ನನ್ನಲ್ಲಿ ನಿಮ್ಮಲ್ಲಿರಲಿ, ಈ ವಿಶ್ವಾಸ ನಮ್ಮಲ್ಲಿ ನಿಮ್ಮಲ್ಲಿ ಸದೃಢವಾಗಲಿ. ಪ್ರಭುವಿನ ವಾಕ್ಯ ನಮ್ಮಲ್ಲಿ ನೆಲೆಯಾಗಿದ್ದರೆ, ಪ್ರಭುಯೇಸು ಹೇಳುತ್ತಾರೆ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಯಾರೆಲ್ಲ ನನ್ನ ವಾಕ್ಯವನ್ನು ಆಲಿಸುತ್ತಾರೆ, ನನ್ನ ಮಾತನ್ನು ಆಲಿಸುತ್ತಾರೆ, ಅವರಲ್ಲಿ ನಾನು ಬಂದು ನೆಲೆಸುವೆನು. ನಾನು ನನ್ನ ಪಿತನು ಬಂದು ಅವರಲ್ಲಿ ನೆಲೆಸುವೆವು. ಪ್ರಭುಯೇಸುವಿನ ಇಂತಹ ಅಮೋಘವಾದ ವಾಕ್ಯ, ಪ್ರಿಯ ಸಹೋದರ ಸಹೋದರಿ, ಈ ವಾಕ್ಯದಲ್ಲಿ ವಿಶ್ವಾಸವಿಡಿರಿ. ಬನ್ನಿರಿ, ಈ ಕ್ಷಣದಲ್ಲಿ ಪ್ರಭುವಿನ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ನಾನು ನೀವು ಪ್ರಾರ್ಥಿಸೋರಾಗೋಣ. ಪ್ರಭುವಿನ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಡೋಣ. ನಮ್ಮ ಜೀವನ ಸುಭದ್ರವಾದ ಬಂಡೆಯ ಮೇಲೆ ಕಟ್ಟಿದ ಮನೆಯಂತಿರಲಿ. ಯಾವುದೇ ಅಪಾಯ ಯಾವುದೇ ಸಂಕಷ್ಟ, ಅಪಾಯ, ಸಮಸ್ಯೆ ನಮ್ಮನ್ನು ಕಾಡದಿರಲಿ. ಪ್ರಭುವಿನ ವಾಕ್ಯವೇ ನಮಗೆ ರಕ್ಷೆಯು, ಪ್ರಭುವಿನ ವಾಕ್ಯವೇ ನಮಗೆ ಸಫಲತೆಯು, ಪ್ರಭುವಿನ ವಾಕ್ಯವೇ ನಮಗೆ ರಕ್ಷಣೆಯು. ಬನ್ನೀರು, ಪ್ರಾರ್ಥಿಸೋಣ, ಆರಾಧಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಪ್ರಭು, ಶಿಕ್ಷಣದಲ್ಲಿ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ನಿಮ್ಮ ಸಂರಕ್ಷಣೆಯಿಂದ ತುಂಬಿರಿ. ಪ್ರಭುಸ್ವೆ, ನಿಮ್ಮ ವಾಕ್ಯವು ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ಸದಾಕಾಲ ನೆಲೆಯಾಗಿರಲಿ. ನಮ್ಮ ಬಾಯಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ ನಿಮ್ಮ ವಾಕ್ಯದ ಶಕ್ತಿ ನೆಲೆಯಾಗಲಿ. ಹೀಗೆ ನಾವು ಬಂಡೆಯ ಮೇಲೆ ಕಟ್ಟಿದ ಮನೆಯಂತಿರಲು, ಸುಭದ್ರವಾಗಿರಲು, ನಮ್ಮ ಜೀವ ಆತ್ಮವನ್ನು ಸುಭದ್ರವಾಗಿ ಕಟ್ಟಲು ನಮಗೆ ಆತ್ಮರ ಬಲವನ್ನು ನೀಡಿರಿ. ಪ್ರಭುಸ್ವೆ, ಮುಂಜಾನೆ ಸಮಯದಲ್ಲಿ ನಿಮ್ಮ ವಾಕ್ಯದ ಶಕ್ತಿಯಿಂದ ನಮಗೆ ಆರೋಗ್ಯ ಸೌಖ್ಯ ಕರುಣಿಸಿರಿ. ಸಂಪೂರ್ಣ ಜೀವನ ನಮ್ಮದಾಗಿಸಿರಿ. ನಮ್ಮ ಜೀವನದಲ್ಲಿ ನಿಮ್ಮ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯುವಂಥ ವರದಾನ ಕರುಣಿಸಿರಿ. ನಿಮ್ಮ ಆತ್ಮರು ನಮ್ಮನ್ನು ಆವರಿಸಲಿ. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ನಿಮ್ಮ ವಾಕ್ಯ ಆವರಿಸಲಿ. ಪ್ರಭುಸ್ವೆ, ಈ ಕ್ಷಣದಲ್ಲಿ ನಿಮ್ಮ ವಾಕ್ಯದ ಬಲದಿಂದ ನಮಗೆ ಸಂರಕ್ಷಣೆ ನೀಡುವಂತಾಗಲಿ. ಪಾಪಕ್ಷಮೆಯನ್ನು ನೀಡಿರಿ, ದಯ ತೋರಿರಿ, ಕರುಣೆ ತೋರಿರಿ. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರಿಗೂ, ಪ್ರಾರ್ಥಿಸಲು ಕೇಳಿಕೊಂಡಿರುವ ಎಲ್ಲರಿಗೂ ನಿಮ್ಮ ವಾಕ್ಯದ ರಕ್ಷಣೆ ಸಿಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.